ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಚೈತ್ರ ಲೋಕೇಶ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ತೆಂಗಿನಕಾಯಿಗೆ ಯಾವ ರೀತಿಯಾದ ಕುಂಕುಮದಿಂದ ಅಲಂಕಾರ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ಕಾಫಿ ಸ್ಟ್ರೈನರ್ ತೊಗೊಂಡಿದ್ದೀನಿ, ಹಾಗೆ ಒಂದು ತೆಂಗಿನಕಾಯಿ, ಸ್ವಲ್ಪ ತುಪ್ಪ, ಸ್ಯಾಂಡ್ ಪೇಪರ್, ಅರಿಶಿನ, ಕುಂಕುಮ, ಇಯರ್ಬಡ್ಸ್, ಮತ್ತು ನಾನಿಲ್ಲಿ ಫ್ಯಾಬ್ರಿಕ್ ಪೇಂಟ್ ತೊಗೊಂಡಿದ್ದೀನಿ, ವೈಟ್ ಕಲರ್. ನಿಮಗೆ ಫ್ಯಾಬ್ರಿಕ್ ಪೇಂಟ್ ಬೇಡ ಅಂದರೆ ನೀವು ಶೃಂಗಾರ ಬರುತ್ತಲ್ಲ ಅದನ್ನು ಸಹ ತೊಗೋಬೋದು, ಆದರೆ ಹೊಸದೇ ತೊಗೊಳ್ಳಿ. ನಾನಿಲ್ಲಿ ತೆಂಗಿನಕಾಯಿ ತೊಗೊಂಡು ಅದಕ್ಕೆ ಸ್ಯಾಂಡ್ ಪೇಪರಿಂದ ಅದ್ರ ಮೇಲುಗಡೆ ಇರುವಂಥ ಎಲ್ಲ ನಾರುಗಳನ್ನ ತಕ್ಕೋತಾ ಇದ್ದೀನಿ. ನೀವು ತೆಂಗಿನಕಾಯಿ ತೊಗೊಂಡಾಗ ಅದರಲ್ಲಿ ಮೂರು ಕಣ್ಣುಗಳು ಕಾಣಬಾರ್ದು ಅಂತ ತೆಂಗಿನಕಾಯಿನ ತೊಗೊಳ್ಳಿ. ಕ್ಲೀನಾಗೆ ಜುಟ್ಟಿಂದ ಮುಚ್ಚಿರಬೇಕು. ನಾನಿಲ್ಲಿ ನಿಮಗೆ ತೋರಿಸೋಕ್ಕೋಸ್ಕರ ಈ ಥರ ತೆಂಗಿನಕಾಯಿ ತೊಗೊಂಡಿರೋದು. ಇದರಲ್ಲಿ ಕಣ್ಣು ಕಾಣ್ತಾ ಇದೆ, ಬಟ್ ನೀವು ದೇವ್ರಿಗೆ ಇಡೋವಾಗ ಅದರಲ್ಲಿ ಕಣ್ಣು ಕಾಣಬಾರ್ದು. ಈಗ ಇದೆಲ್ಲ ನಾನು ಸ್ಯಾಂಡ್ ಪೇಪರಿಂದ ಕ್ಲೀನ್ ಮಾಡಿದ್ದಾಯಿತು. ಇದಕ್ಕೀಗ ನಾನು ತುಪ್ಪ ಹಚ್ಕೋತೀನಿ. ತುಪ್ಪ ಯಾಕೆ ಹಚ್ಕೋತೀನಿ ಅಂದರೆ, ತುಪ್ಪ ಹಚ್ಕೊಳ್ಳೋದ್ರಿಂದ ಅದು ಡ್ರೈ ಆದಮೇಲೆ ಯಾವುದೇ ಕಾರಣಕ್ಕೂ ಅರಿಶಿನ ಉದುರೋದಿಲ್ಲ, ಬಟ್ಟೆ ಮೇಲೆಲ್ಲ ಆಗೋದಿಲ್ಲ. ನಾವು ಅದೇ ನೀರಲ್ಲಿ ಮಾಡಿಕೊಂಡ್ರೆ ಡ್ರೈ ಆಗಿದ ತಕ್ಷಣ ಅರಿಶಿನ ಎಲ್ಲ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಲ್ಲಲ್ಲಿ ಪ್ಯಾಚ್ ಪ್ಯಾಚ್ ಥರ ಕಾಣುತ್ತೆ. ಹಾಗಾಗಿ ತುಪ್ಪನ ಎಲ್ಲ ಕಡೆ ಹಚ್ಕೊಂಡು ಅದ್ರ ಮೇಲೆ ಅರಿಶಿನ ಹಚ್ಚೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಅದು ಉದುರಲ್ಲ, ಮತ್ತು ಕ್ಲೀನಾಗಿ ಫಿನಿಶ್ ಕೊಡುತ್ತೆ. ಈಗ ನಾನು ಸ್ಟ್ರೈನರ್ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅದನ್ನು ಈಗ ನಾವು ತುಪ್ಪ ಹಚ್ಕೊಂಡಿರೋ ತೆಂಗಿನಕಾಯಿ ಮೇಲೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡು ಹೋಗೋಣ. ಈ ರೀತಿ ಮಾಡೋದ್ರಿಂದ ಅದು ಈವನ್ ಆಗಿ ಬರುತ್ತೆ, ನಮಗೆ ಯಾವುದೇ ರೀತಿಯಾದ ಸ್ಟ್ರೈನ್ ಆಗೋದಿಲ್ಲ. ಕ್ಲೀನಾಗಿ ನಾವೆಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡ್ಕೊಂಡು ಹೋಗ್ಬೋದು. ಇದು ತುಂಬಾ ಈಸಿ ಮಾಡೋದು. ಇದು ತುಪ್ಪನೇ ಬಳಸಿ ಅಂತಲೇ ನಾನು ಹೇಳ್ತೀನಿ. ಈಗ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಾಯಿತು. ಈಗ ಇದಕ್ಕೆ ನಾವು ಕುಂಕುಮದ ಅಲಂಕಾರ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಪೇಪರಲ್ಲಿ ಒಂದು ಡಿಸೈನ್ನ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ರೀತಿಯಾದ ಡಿಸೈನ್ ಬೇಕು ಅನಿಸುತ್ತೋ ನೀವು ಆ ರೀತಿ ಫಸ್ಟೇ ಪೇಪರಲ್ಲಿ ಕಟ್ ಮಾಡಿ ನಾವು ಅದ್ರ ಮೇಲೆ ಹಾಕಿದ್ರೆ ಆ ಡಿಸೈನು ಕ್ಲೀನಾಗಿ ಹಚ್ಚೋತದಂಗೆ ಬರುತ್ತೆ. ಸೊ ನಾನಿಲ್ಲಿ ಒಂದು ಡಿಸೈನ್ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಇದೇ ಡಿಸೈನ್ ಮಾಡ್ಕೋಬೇಕು ಅಂತೇನಿಲ್ಲ, ಇಷ್ಟ ಆದರೆ ಮಾಡ್ಕೊಳ್ಳಿ, ಇಲ್ಲ ನಿಮ್ದು ಯಾವುದಾದ್ರೂ ಓನ್ ಕ್ರಿಯೇಟಿವಿಟಿ ಇದ್ದರೂ ಸಹ ನೀವು ಮಾಡ್ಕೋಬೋದು. ಸೊ ನಾನೀಗ ಪೇಪರ್ನ ಕಟ್ ಮಾಡ್ಕೋತಿದ್ದೀನಿ. ನೋಡಿ ಈ ಶೇಪ್ ನಾನು ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ತೆಂಗಿನಕಾಯಿ ಮೇಲೆ ಇಟ್ಕೊಂಡು ಯಾವ್ದಾದ್ರು ಸಹಾಯ ಇದೆ ತೊಗೊಂಡ್ರೆ ಒಳ್ಳೆಯದು, ಯಾಕಂದರೆ ಇದು ಒಬ್ಬರೇ ಮಾಡೋವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಪೇಪರ್ನ ತೆಂಗಿನಕಾಯಿನ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಅಕಸ್ಮಾತ್ ನೀವು ಒಬ್ಬರೇ ಮಾಡ್ತಾ ಇದ್ದೀರಾ ಅನ್ನೋದಾದರೆ ನೀವು ಟೇಪ್ ಸಹ ಹಾಕ್ಬಿಟ್ಟು ಆಮೇಲೆ ನೀವು ಕುಂಕುಮನ ಹಚ್ಕೋಬೋದು. ಕುಂಕುಮ ಹಚ್ಕೊಳ್ಳೋ ಮುಂಚೆ ನಾನು ಸ್ವಲ್ಪ ಕಟ್ ಮಾಡಿರೋ ಏರಿಯಾಗೆಲ್ಲ ಸ್ವಲ್ಪ ತುಪ್ಪನ ಹಚ್ಕೊಂಡು ಆಮೇಲೆ ಕುಂಕುಮ ಹಚ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ತುಪ್ಪ ಹಚ್ಕೊಳ್ಳೋದ್ರಿಂದ ಕ್ಲೀನಾಗೆ ಕೂರುತ್ತೆ, ಉದುರಿ ಉದುರಿ ಹೋಗಲ್ಲ ಅಂತ. ಮತ್ತು ತುಪ್ಪ ಶ್ರೇಷ್ಠ ಅಲ್ವಾ, ತುಪ್ಪ ಬಂದು ಮಹಾಲಕ್ಷ್ಮಿಗೂ ತುಂಬಾ ಇಷ್ಟವಾಗಿರೋಂಥದ್ದು. ಸೊ ನಾವು ಅದನ್ನೇ ಹಚ್ಕೊಳ್ಳೋಣ. ಈಗ ನೋಡಿ ನಾನೆಲ್ಲ ಡಿಸೈನ್ ಏನು ಡಿಸೈನ್ ಕಟ್ ಮಾಡಿದ್ದೀನಿ ಅಲ್ಲಿಗೆಲ್ಲ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಕುಂಕುಮನ ಹಚ್ಕೋತಾ ಇದ್ದೀನಿ. ನೋಡಿ ಈಗ ಇದಾಯಿತು, ಎಷ್ಟು ಚೆನ್ನಾಗಿ ಬಂದಿದೆ. ನೀವಿಷ್ಟೇ ಕುಂಕುಮದ್ದೇ ನನಗೆ ಅಲಂಕಾರ ಸಾಕು ಅಂದರೆ ನೀವಿಷ್ಟಕ್ಕೆ ಸಾಕು ಮಾಡ್ಬೋದು. ಇಲ್ಲ ಇನ್ನೂ ಎಕ್ಸ್ಟ್ರಾ ಡೆಕೋರೇಷನ್ ಬೇಕು ಅಂದಾಗ ನಾನು ಇಲ್ಲಿ ಫ್ಯಾಬ್ರಿಕ್ ಪೇಂಟ್ ತೊಗೊಂಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ನಿಮಗೆ ಫ್ಯಾಬ್ರಿಕ್ ಪೇಂಟ್ ಬೇಡ ಅಂತಂದರೆ ನೀವು ಶೃಂಗಾರ ಬರುತ್ತಲ್ಲ ವೈಟ್ ಶೃಂಗಾರ ತೊಗೊಂಡು ಸಹ ನೀವು ಅಲಂಕಾರ ಮಾಡ್ಬೋದು. ಆದರೆ ವೈಟ್ ಶೃಂಗಾರು ನೀವು ಹೊಸದೇ ತೊಗೊಳ್ಳಿ, ಯೂಸ್ ಮಾಡಿರೋಂಥದ್ದು ತೊಗೊಳಕ್ಕೆ ಹೋಗಬೇಡಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಡಿಸೈನ್ ನೀವು ಮಾಡ್ಕೋಬೋದು. ನಾನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ನೀವು ಮುಂಚೆ ದಿನವೇ ಹಿಂದಿನ ದಿನವೇ ನಾಳೆ ಹಬ್ಬ ಅನ್ನೋವಾಗ ಹಿಂದಿನ ದಿನವೇ ಮಾಡಿಟ್ಕೊಳ್ಳಿ. ಸೊ ನಿಮಗೆ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲನೂ ಜೋಡಿಸಿ ಒಂದೇ ಸಲ ಅಲಂಕಾರ ಮಾಡೋಕ್ಕೆ ಈಸಿ ಆಗುತ್ತೆ. ಹಿಂದಿನ ದಿನವೇ ಇದೆಲ್ಲ ಮಾಡಿಟ್ಕೊಂಡ್ರೆ ಎಲ್ಲ ಡ್ರೈ ಆಗಿ ನಿಮಗೆ ಅವತ್ತಿನ ದಿವಸ ಇಡೋಕ್ಕೆ ಬೇಗ ಸುಲಭ ಆಗುತ್ತೆ, ಈಸಿ ಆಗುತ್ತೆ. ಈಗ ನಾನು ಫಸ್ಟ್ ಡಿಸೈನ್ ಮಾಡಿದಾಗಿದೆ. ಈಗ ನೆಕ್ಸ್ಟು ಇನ್ನೂ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ.
ನಾನು ಒಂದು ಅದೇ ತೆಂಗಿನಕಾಯಿಯಲ್ಲೇ ನಾನು ಡಿಸೈನ್ ಮಾಡ್ಕೋತೀನಿ, ನಾನು ಬೇರೆ ತೆಂಗಿನಕಾಯಿ ಯೂಸ್ ಮಾಡ್ತಿಲ್ಲ. ಯಾಕಂದರೆ ನಾನೇನು ಇದು ದೇವರಿಗೆ ಇಡ್ತಾ ಇಲ್ಲ, ಸೊ ನಿಮಗೆ ಡಿಸೈನನ್ನು ತೋರಿಸೋಕ್ಕೋಸ್ಕರ ನಾನು ಮಾಡ್ತಾ ಇರೋದ್ರಿಂದ ಸೇಮ್ ತೆಂಗಿನಕಾಯಿಗೆ ನಾನು ನೆಕ್ಸ್ಟ್ ಡಿಸೈನ್ ಹಾಕ್ತಾಯಿದ್ದೀನಿ. ಸೇಮ್ ನಾನು ಆಗಲೇ ಹೇಳ್ದಂಗೆ ಅದೇ ಥರ ತುಪ್ಪ ಹಚ್ಕೊಂಡು ಸೇಮು ಕುಂಕುಮನ ಇಟ್ಕೊಂಡು ಡಿಸೈನ್ ಮಾಡ್ಕೊಳ್ಳೋದು. ನಿಮ್ಗೆ ಯಾವ ರೀತಿಯಾದ ಡಿಸೈನ್ ಬೇಕಾದರೂ ನೀವು ಮಾಡ್ಕೊಳ್ಳಿ, ಇದೇ ಥರ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ, ನಿಮಗೊಂದು ಐಡಿಯಾ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಮಾಡ್ಕೋಬೋದು ಅಂತ ಹೇಳಿ. ಅಂದರೆ ಯಾರ್ಯಾರ ಮನೇಲಿ ಮುಖವಾಡ ಇರೋದಿಲ್ಲ ಲಕ್ಷ್ಮೀ ದೇವಿದು, ಅಂಥವರು ಬರೀ ಕಾಯಿ ಕಳಸ ಕೂರಿಸ್ತಾರಲ್ವ, ಅವರಿಗೆಲ್ಲ ಇದು ತುಂಬಾ ಚೆನ್ನಾಗಾಗತ್ತೆ. ಬರೀ ಪ್ಲೈನಾಗಿ ಕಾಯಿ ಕಳಸ ಕೂರಿಸೋ ಬದಲು ಈ ಥರ ಡಿಸೈನ್ ಮಾಡಿ ಕೂರಿಸಿದ್ರೆ ಅದು ಇನ್ನೂ ಲುಕ್ಕು ಎನ್ಹಾನ್ಸ್ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿಯೇ ನಾನು ಈ ಡಿಸೈನ್ ತೋರಿಸ್ತಿದ್ದೀನಿ, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ನೋಡಿ, ಈ ರೀತಿಯಾದ ಒಂದು ಡಿಸೈನ್ ಮಾಡಿದ್ದೀನಿ, ಇದು ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ನೀವು ಡಿಸೈನ್ ಮಾಡೋವಾಗ ಒಂದು ಸೈಡು ಕ್ಲೀನಾಗಿರುವಂಥದ್ದು, ಅಂದರೆ ಕ್ಲೀನಾಗಿ ಫ್ಲ್ಯಾಟಾಗಿರುವಂಥ ಏರಿಯಾನ ನೀವು ಸೆಲೆಕ್ಟ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದೇ ತೆಂಗಿನಕಾಯಿಗೆ ಮೂರು ಡಿಸೈನ್ ಮಾಡ್ತಾ ಇರೋದ್ರಿಂದ ಈ ಥರ ಅದು ಸ್ವಲ್ಪ ಆ ಕಡೆ ಈ ಕಡೆ ಕಾಣುತ್ತೆ. ಮತ್ತು ನಾನು ಇಲ್ಲಿ ಇನ್ನೊಂದು ಡಿಸೈನ್ ಮಾಡ್ತಾ ಇದ್ದೀನಿ, ಇದಕ್ಕೆ ನಾನು ಯಾವುದೇ ರೀತಿಯಾದ ಪೇಪರ್ ಕಟ್ಟಿಂಗ್ ಮಾಡಿಲ್ಲ, ಹಾಗೇ ನಿಮಗೆ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ತುಪ್ಪ ಹಚ್ಕೊಂಡೆ, ಆ ತುಪ್ಪನ ಹಚ್ಕೊಂಡು ಅದ್ರ ಮೇಲೆ ನಾನು ಕುಂಕುಮ ಹಚ್ಕೊಂಡೆ ರೌಂಡಾಗಿ. ನೋಡಿ, ಈ ರೀತಿಯಾದರೂ ಮಾಡ್ಕೋಬೋದು, ಇಲ್ಲ ಇನ್ನೂ ಜಾಸ್ತಿ ಡಿಸೈನ್ ಬೇಕು ಅಂದರೆ ಇನ್ನೂ ಸ್ವಲ್ಪ ತುಪ್ಪ, ನಿಮ್ಗೆ ಅಷ್ಟೇ ಬೇಕು ಅಂದರೆ ರೌಂಡ್ ಮಾತ್ರ ಹಾಕ್ಕೊಂಡು ಬಿಂದಿ ಥರ ಮಾಡ್ಕೋಬೋದು, ಇಲ್ಲ ಇನ್ನು ಎಕ್ಸ್ಟ್ರಾ ಬೇಕು ಅಂದಾಗ ನೀವು ಈ ಡಿಸೈನು ಸಹ ಮಾಡ್ಕೋಬೋದು. ನಾನು ಮಾಡ್ತಾ ಇರುವಂಥ ಡಿಸೈನ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ, ನನ್ನದೇ ಓನ್ ಕ್ರಿಯೇಟಿವಿಟಿ ಇದು. ಸೊ ನಾನು ತೋರಿಸ್ಕೊಡ್ತಾ ಇದ್ದೀನಿ, ನಿಮಗೊಂದು ಐಡಿಯಾ ಸಿಗುತ್ತೆ, ಸೊ ನೀವು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿ. ನೀವು ಜುಟ್ಟಿಗೂ ಬೇಕಾದರೂ ಅರಿಶಿನ ಹಚ್ಕೋಬೋದು, ನಾನು ಇಲ್ಲಿ ಜುಟ್ಟಿಗೆ ಅರಿಶಿನ ಹಚ್ಚಿಲ್ಲ. ನೀವು ದೇವ್ರಿಗೆ ಇಡೋವಾಗ ಜುಟ್ಟಿಗೂ ಸಹ ಅರಿಶಿನನ ಹಚ್ಕೋಬೋದು. ನೋಡಿ, ಈ ರೀತಿಯಾದ ಡಿಸೈನ್ ಮಾಡಿದ್ದೀನಿ. ನಾನು ತೋರಿಸಿದಂಥ ಎಲ್ಲ ಡಿಸೈನ್ಸು ಸಹ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ನೀವು ಸಹ ಇದನ್ನು ಟ್ರೈ ಮಾಡಿ. ಮತ್ತೆ ಸಿಗೋಣ ನನ್ನ ಮುಂದಿನ ವ್ಲಾಗ್ನಲ್ಲಿ. ಅದಕ್ಕಿಂತ ಮುಂಚೆ ಪ್ಲೀಸ್, ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು